ನಾನು ಮೊದಲಿಗೆ ಭೀಮಸ್ವರ್ತವನ್ನು ಬಯಸ್ತಾ, ಏನು ಈ ಕೋಲಾರ ಜಿಲ್ಲೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ಚಳವಳಿಗೆ, ಒಂದು ದಲಿತ ಚಳವಳಿಗೆ ಒಂದು ಶಕ್ತಿಯನ್ನು ನೀಡಿದಂಥ, ಅಥವಾ ಅದಕ್ಕೆ ಆ ಚಳವಳಿಗೆ ಒಂದು ಶಕ್ತಿಯನ್ನು ಕೊಟ್ಟಂಥ ಮಣ್ಣು, ಚಿನ್ನದ ಮಣ್ಣು. ಸೋ ಈ ಮಣ್ಣಿನಲ್ಲಿ ಬಹುಶಃ ಈ ರಾಜ್ಯದಲ್ಲಿ ಒಂದು ಶೋಷಿತ ಸಮುದಾಯಗಳಿಗೆ ಮತ್ತು ಹಿಂದುಳಿದ ವರ್ಗಗಳ ಪರವಾಗಿ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಚಳವಳಿಗಳೇ ಇಲ್ಲದಂಥ ಕಾಲಘಟ್ಟದಲ್ಲಿ ಅವ್ರ ಮೇಲೆ ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯಗಳು ನಡೆದಂಥ ಸಂದರ್ಭಗಳಲ್ಲಿ ಅದನ್ನು ಪ್ರಶ್ನೆ ಮಾಡಿ ವಿರೋಧಿಸುವಂಥ ಒಂದು ಪ್ರಕ್ರಿಯೆನೇ ಈ ಸಮಾಜದಲ್ಲಿ ಇಲ್ಲವಾದಂಥ ಸಂದರ್ಭದಲ್ಲಿ ದಲಿತ ಚಳವಳಿ ಹುಟ್ಕೊಳ್ಳುತ್ತೆ. ಆ ದಲಿತ ಚಳವಳಿಯ ಹೋರಾಟಕ್ಕೆ ಈ ರಾಜ್ಯದಲ್ಲಿ ಒಂದು ಶಕ್ತಿಯನ್ನು ನೀಡಿದ ಭೂಮಿ ಈ ಕೋಲಾರ. ಈ ಜಿಲ್ಲೆಯಿಂದಲೇ ನಾನು VCK ಪಕ್ಷದಿಂದ ನಾನು ಗುರುತಿಸ್ಕೋಬೇಕು, ಸ್ಪರ್ಧೆ ಮಾಡಬೇಕು, ಈ ಜಿಲ್ಲೆಯಿಂದಲೇ ನಾನು ಪಕ್ಷವನ್ನು ಕಟ್ಟಬೇಕಂತೇಳಿ ನಮ್ಮ ರಾಜ್ಯ ಸಮಿತಿಯ ಜೊತೆ ನಾನು ಚರ್ಚೆ ಮಾಡಿ ನನ್ನ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಾನು ಈ ಕೋಲಾರ ಜಿಲ್ಲೆಗೆ ಬಂದೆ. ಈ ಕೋಲಾರ ಜಿಲ್ಲೆಗೆ ಮೊಟ್ಟ ಮೊದಲ ಬಾರಿಗೆ ಮೊನ್ನೆ VCK ಪಕ್ಷದ ವತಿಯಿಂದ ನಾನು MP ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ಮಾಡಿದ್ದೆ. ಸೋ ಆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಇಂಡಿಯಾ ಒಕ್ಕೂಟದಲ್ಲಿ ನಮ್ಮ ಪಕ್ಷವು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವರು ಕರೆಸ್ಕೊಂಡು, ಬೇಡ ಈ ಸರಿ ಒಕ್ಕೂಟಕ್ಕೆ ನೀವು ಬೆಂಬಲಿಸಿ ನಿಮ್ಮ ಒಂದು ಸ್ಪರ್ಧೆಯನ್ನು ನೀವು ಸ್ಥಗಿತಗೊಳಿಸಿ ಅಂತೇಳಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಅಣ್ಣ ಡಾಕ್ಟರ್ ತೋಳ್ ತಿರುಮಾವಲವನ್ರವರ ಜೊತೆ ಮತ್ತು ನಮ್ಮನ್ನು ಸಹ ಕರೆಸ್ಕೊಂಡು ನಮ್ಮ ಶ್ರೀನಾಥ್ ನಾಸಿಕ್ ಅವರನ್ನು, ಭರತ್ ಅವರನ್ನು, ಮರಳಿ ಅವರನ್ನು ಮತ್ತು ನಮ್ಮ ವೀಣಾ ಕುಮಾರಿ ಅವರನ್ನು ನಮ್ಮನ್ನೆಲ್ಲ ಕರೆಸ್ಕೊಂಡು ಮಾತಾಡಿಸಿ ನಮ್ಮನ್ನು ಈ ಸ್ಪರ್ಧೆಯಿಂದ ಹಿಂದೆ ಸರಿಯುವಂಥ ಒಂದು ಪ್ರಕ್ರಿಯೆಗೆ ಚರ್ಚೆಗಳಾಯಿತು. ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು, ಸರಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಒಕ್ಕೂಟದಲ್ಲಿರೋದ್ರಿಂದ ಸ್ಥಳೀಯ ಚುನಾವಣೆಗಳಲ್ಲಿ ಈ ಕೋಲಾರ ಜಿಲ್ಲೆಯ ಯುವ ನಾಯಕರುಗಳಿಗೆ ನಾವು ಸ್ಥಳೀಯ ಚುನಾವಣೆಗಳಲ್ಲಿ ಸ್ಥಾನಮಾನಗಳನ್ನು ಕೊಡಿಸುವಂಥ ಒಂದು ವ್ಯವಸ್ಥೆಯನ್ನು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಮಾಡಿಕೊಳ್ಳೋಣ, ಈಗ ಚುನಾವಣೆಯಿಂದ ನಾವು ಹಿಂದೆ ಸರಿಯೋಣ ಅಂತೇಳಿ ನಿರ್ಧಾರ ತೆಗೆದುಕೊಂಡ್ರು. ತದನಂತರ ನಾನು ಈ ಜಿಲ್ಲೆಯಾದ್ಯಂತ ಓಡಾಡಿ ಸಂಘಟಿಸಿ ಈ ಜಿಲ್ಲೆಯಾದ್ಯಂತ VCK ಪಕ್ಷವನ್ನು ಕಟ್ಟಲೇಬೇಕು ಅನ್ನೋ ಒಂದು ನಿರ್ಣಯವನ್ನು ತೆಗೆದುಕೊಂಡು ಜವಾಬ್ದಾರಿಯನ್ನು ಹೊತ್ತು ನಾವು ಈ ಜಿಲ್ಲೆಯ ಒಂದು VCK ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಶ್ರೀನಾಥ್ ನಾಸ್ತಿಕರವರನ್ನು ಆಯ್ಕೆ ಮಾಡಿದ್ದೀವಿ. ಹಾಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ವೀಣಾ ಕುಮಾರಿ ಅವರು, ವಕೀಲರು, ಅವ್ರನ್ನೂ ಸಹ ಆಯ್ಕೆ ಮಾಡಿದ್ದೀವಿ. ಹಾಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮರಳಿ ಬೌದ್ರವರನ್ನು ಆಯ್ಕೆ ಮಾಡಿದ್ದೇವೆ. ಹಾಗೆ ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಬಂಗಾರಪೇಟೆಯ ತಾಲೂಕು ಭಾಗದ ಕಡೆಯವರಾದ ನಮ್ಮ ಜೈಭೀಮ್ ಆನಂದ್ ಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದೀವಿ. ವೆಂಕಟಾಚಲಪತಿ ಅವರು ಮುಳಬಾಗ್ಲು ತಾಲೂಕು ತಾಲೂಕು ಪ್ರತಿನಿಧಿಯಾಗಿ ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ವೆಂಕಟಾಚಲಪತಿ. ಏನು ಆಯ್ಕೆ ಪ್ರಮಾಣ ಪತ್ರವನ್ನು ಪಕ್ಷದ ವತಿಯಿಂದ ಬರುವ ಮುಂದಿನ ತಿಂಗಳಿನಲ್ಲಿ ನಮ್ಮ ರಾಜ್ಯ ಮಟ್ಟದ ಸಮಾವೇಶ ಇದೆ. ಆ ಸಮಾವೇಶದ ವೇದಿಕೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರ ಕಡೆಯಿಂದನೇ ಇವರಿಗೆ ಆಯ್ಕೆ ಪ್ರಮಾಣ ಪತ್ರವನ್ನು ಪಕ್ಷದ ವತಿಯಿಂದ ನಾವು ಕೊಡಲಿಕ್ಕೆ ನಿರ್ಧರಿಸಿ ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಜಿಲ್ಲೆಯಾದ್ಯಂತ VCK ಪಕ್ಷವಾದ ನೇತೃತ್ವವನ್ನು ವಹಿಸಿ ತಮ್ಮ ಒಂದು ನಾಯಕತ್ವದ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಎಲ್ಲ ನಾಯಕರು VCK ಪಕ್ಷವನ್ನು ಈ ಭಾಗದಲ್ಲಿ ಗಟ್ಟಿಗೊಳಿಸಿ ಮುಂದಿನ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಮತ್ತು ಶಾಸಕರ ಸ್ಥಾನಗಳಲ್ಲಿ ಮತ್ತು ಸಂಸದರ ಸ್ಥಾನಗಳಲ್ಲಿ ಸ್ಪರ್ಧಿಸುವಂಥ ಕೆಲಸ ಮಾಡಿ ಎಲ್ಲ ಸಮುದಾಯಗಳ ಪರವಾಗಿ ಪ್ರತಿನಿಧಿಗಳಾಗಿ ಅಧಿಕಾರ ಹಿಡಿಯುವ ಕಡೆ ಸಾಗುವಂಥ ಕೆಲಸಕ್ಕೆ ಇವರು ಮುನ್ನುಡಿಯನ್ನು ಬರೀತಾರೆ ಅಂತೇಳಿ ನಾನು ಇವರಿಗೆ ನಿಮ್ಮಲ್ಲಿ ನಾನು ತಿಳಿಸ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ